ನಮ್ಮ ನಮ್ಮ ಮಾತರಿ ಮುಗಿಸು ಕೊಡ್ರಲ್ಲ ನೀವು ಇದು ಇದು ಪ್ರೆಸ್ ಕಾನ್ಫರೆನ್ಸ್ ದಾದಾಗಿರಿನೋ ನಾವು ಮಾತಾಡ್ತೀವಿ ನಮ್ದು ಮುಗಿದ್ಮೇಲೆ ಮಾತಾಡ್ರಲ್ಲ ನೀವು ಇಷ್ಟು ಮಂದಿ ಎಲ್ಲರೂ ಕೂಡಿ ಒಮ್ಮೆ ಮಾತಾಡೋದು ನಾವು ಮಾತಾಡೋದಿಲ್ಲ ನಂದು ಈಗ ಸದ್ಯಕ್ಕೆ ಸಿಂಪಲ್ ದಿವಸ ಒಂದ್ ಕಡೆ ನಡೀತಾ ಇದೆ ಅದು ನೀವು ಅದಕ್ಕೊಂದು ಸ್ಪೆಷಲ್ ಯಾಕೆ ಸುದ್ದಿ ಮಾಡ್ತಲ್ಲ ಈಗ ಪ್ರಜಾಧ್ವನಿ ಅವ್ರದ್ದೇನು ಕಾರ್ಯಕ್ರಮ ನಡೆದಿದೆ ಕಾಂಗ್ರೆಸ್ ಆಕ್ಟ್ ಅವ್ರು ಇದಕ್ಕೆ ಉತ್ತರ ಕೊಡುವಂತ ಒಂದು ಕಾರ್ಯ ಪ್ರೆಸ್ ಕಾನ್ಫರೆನ್ಸ್ ಮಾಡಿದೀವಿ ಅದಕ್ಕೆ ಸಂಬಂಧವಾಗಿ ಏನು ಕೇಳುದಿದ್ರೆ ಕೇಳ್ಬೇಕಂತ ಅದೆಲ್ಲ ಈಗ ನಾವು ಕುಕ್ಕರ್ ಧ್ವನಿ ಬಗ್ಗೆ ಕೇಳ್ತಾ ಇದೀವಿ ಸರ್ ಕುಕ್ಕರ್ ಧ್ವನಿ ಈಗ ನಾನು ನಿಮ್ಗೆ ಮಾಧ್ಯಮ ಸ್ನೇಹಿತರಿಗೆ ಒಂದು ಸಿಂಪಲ್ ಪ್ರಶ್ನೆ ಒಬ್ಬ ಸಾಮಾನ್ಯ ನಾಗರಿಕನಾಗಿ ನಾ ಬಹಳಷ್ಟು ಸಲ ಟಿವಿಗಳು ನೋಡ್ತೇನೆ ಅದು ಎಲ್ಲ ಹಿಂದಿ ಮರಾಠಿ ಕನ್ನಡ ಚಾನೆಲ್ಗಳು ಇರ್ಬೋದು ಎಲ್ಲೋ ರೋಡ್ ಮೇಲೆ ತೆಗೆದ್ಬಿದ್ದಿಂದ ಏನಾರೇ ಮಾಸ್ಕ್ ಯಾಕೆ ಹಚ್ಚಿಲ್ಲ ಅಂತ ನೀವು ಹೋಗಿ ಅದ ಇದು ಮಾಡ್ತಿದ್ರಿ ಮೀಡಿಯಾದವ್ರು ಒಳ್ಳೆ ಜಾಗರೂಕತೆ ಮಾಡೋದು ಈಗ ಬ್ಯಾರೆ ಎಲ್ಲ ಕಡೆ ಕ್ಯಾಂಟರ್ಗಳು ನಿಂತ ಹಂಚಕ್ಕಾದ್ರು ಒಬ್ಬರು ನೀವು ಸುದ್ದಿ ಮಾಡ್ತಾ ಇಲ್ಲ ಕಾರಣ ಈಗ ಸರ್ ಅಲ್ರಿ ನಮ್ಮ ಮಾತಾರಿ ಮುಗಿಸು ಕೊಡ್ರಲ್ಲ ನೀವು ಇದು ಇದು ಪ್ರೆಸ್ ಕಾನ್ಫರೆನ್ಸ್ ದಾದಾಗಿರಿನೋ ನಾವು ಮಾತಾಡ್ತೀವಿ ನಮ್ದು ಮುಗಿದ್ಮೇಲೆ ಮಾತಾಡ್ರಲ್ಲ ನೀವು ಇಷ್ಟು ಮಂದಿ ಎಲ್ಲರೂ ಕೂಡಿ ಒಮ್ಮೆ ಮಾತಾಡೋದು ನಾವು ಮಾತಾಡೋದಿಲ್ಲ ನಂದು ಈಗ ಸದ್ಯಕ್ಕೆ ಸಿಂಪಲ್ ದಿವಸ ಒಂದ್ ಕಡೆ ನಡೀತಾ ಇದೆ ಅದು ನೀವು ಅದಕ್ಕೊಂದು ಸ್ಪೆಷಲ್ ಯಾಕೆ ಸುದ್ದಿ ಮಾಡ್ತಲ್ಲ ಈ ತರ ನಡೋದು ಸರಿಯಾನ ಮತ್ತೆ ಅಲ್ಲಿ ತೆಂಗಿನಕಾಯಿ ತಗೊಂಡು ಹಾನಿ ಮಾಡ್ತಾ ಇದ್ದಾರೆ ಅದು ನಂದು ಬಹಿರಂಗ ಬಗ್ಗೆ ನೈತಿಕತೆ ಯಾಕಿಲ್ಲ ನಾ ಅಲ್ರಿ ನಾ ಏನ್ ಹೇಳ್ತೇನೆ ಯುದ್ಧ ಚಾಲು ಆದಾಗ ಮುಂದಿನ ತಲವಾರ್ ಅಲ್ರಿ ನೀವು ಮಾತಾಡೋದು ಕೂಡ ನೀವು ಮಾಡ್ರಿ ನಾವು ಹೋಗ್ತೇವೆ ನೀವು ಮಾತಾಡೋದಿಲ್ಲ ಇದು ಬೆಳಗಾವದಾಗ ಅಷ್ಟೇ ನೋಡ್ತೇನೆ ಇದು ನಾ ಹೇಳ್ತೇನೆ ಈ ತರ ಪ್ರೆಸ್ ಕಾನ್ಫರೆನ್ಸ್ ನಾ ಬೆಳಗಾವದಾಗ ಅಷ್ಟೇ ನೋಡ್ತೇನೆ ನಾಡು ಇಡೀ ಸ್ಟೇಟ್ ತಿರುಗ್ತೇನೆ ನೀವು ಮಾತಾಡೋದು ಕೂಡ ಅಂದ್ರೆ ದಾದಾಗ್ರಿ ಮಾಡಕ್ ಬರ್ತಿದ್ರು ತಗೊಳಂಗಿಲ್ಲ ಪ್ರೆಸ್ ಕಾನ್ಫರೆನ್ಸ್ ಹೋಗ್ತೀವಿ ಅಲ್ರಿ ಮಾತಾಡೋ ಕೊಡ್ರಲ್ಲ ನೀವು ಅಷ್ಟೇ ಮಾತಾಡ್ತೀರ ಇದೇ ಅನ್ನೋದು ನೀವು ನೀವು ಮೀಡಿಯಾ ಇದ್ದಾರೋ ಏನು ನೀವು ದಾದಾಗಿರಿ ಮಾಡೋ ಕೊಡ್ರು ನೀವು ಮಾತಾಡೋದು ಕೂಡ ಅಲ್ರಿ ನಿಮ್ದು ಇದು ಒಳ್ಳೇದಲ್ಲ ನೀವು ನೋಡ್ರಿ ನಮ್ಗೆ ಶಬ್ದ ಸರ್ ಮತ್ತೆ ನೀವು ಮಾಡಕ್ರಿ ಎಲ್ಲಾರು ನಾಡ್ರಿ ನಮ್ ಮಾತ ಕೇಳಂಗಿಲ್ಲ ನಮ್ ಮಾತ ಕೇಳಂಗಿಲ್ಲ ನಮ್ ಮಾತ ಕೇಳಂಗಿಲ್ರಿ ಪ್ರೆಸ್ ಕರ್ದಿದವ್ರು ನಾವು ಪ್ರೆಸ್ ಕರ್ತಿದ್ವಿ ನಮ್ ಮಾತು ಕೇಳ್ರಿ ನಿಮ್ ಸರ್ ಇದು ಸರಿಯಲ್ಲ ಇದು ಸರಿಯಲ್ಲ ಇದು ಸರಿಯಲ್ಲ ಅಲ್ರಿ ಮಾತಾಡೋದು ಕೊಡ್ತಾ ಇಲ್ಲ ನೀವು ಮಾತಾಡೋದು ಕೊಡ್ತಾ ಇಲ್ಲ ಅಲ್ರಿ ಈಗ ನೀವು ಮಾತಾಡೋದು ಕೊಡ್ತಾ ಇಲ್ಲ ಅಲ್ರಿ ನಮ್ದು ಅಲ್ರಿ ನೀವು ಅಲ್ಲ ನೀವು ಇದು ಮತ್ತೆ ಇದು ದಾದಾಗಿರಿಲ್ಲ ಇದು ಒಳ್ಳೆ ಬರವಣಿ ಅಂದ್ರೆ ನಾವು ಮಾತಾಡೋದಿಲ್ಲ ಇದು ಪ್ರಜಾಪ್ರಭುತ್ವ ನಮ್ಗೆ ಮಾತಾಡೋದು ಅಧಿಕಾರ ಇಲ್ಲ ಅಲ್ರಿ ನಮ್ಮ ಇದಕ್ಕೆ ನೀವು ಕೌಂಟರ್ ಕೇಳ್ರಿ ನಮ್ದು ಮುಗಿದ ಮೇಲೆ ನಮ್ದು ಮುಗಿದ ಮೇಲೆ ಕೇಳ್ರಿ ಸರ್ ಇಲ್ರಿ ನಮ್ಮ ಮಾತು ಮುಗಿದ ಮೇಲೆ ಕೇಳ್ರಿ ಸರ್ ಸರ್ ನಿಮ್ಗೆ ಹೇಗೆ ಅನ್ಸಿದ್ ಬಾಡ್ರಿ ನಮ್ಗೆ ನಮ್ಗ ಈ ತರ ನಡೆಯಂಗಿಲ್ಲ ನಿಮ್ಗೆ ನಿಮ್ಗೆ ಅನ್ಸಿದ್ರೆ ಕರ್ದೇವ್ ಅಂದ್ರೆ ನೀವು ನಮ್ಗೆ ಮಾತಾಡೋ ಕೊಡ್ರಿ ನೀವು ಮಾತಾಡು ಕೊಡ್ತಾ ಇಲ್ಲ ಸರ್ ನಾ ರಾಜಕೀಯ ಬಿಟ್ಟು ಮನ್ಯಾಗ ಕುರ್ರಾಗ್ತಾ ಇರೋದು ಹೆದರಾವಲ್ಲ ನೀವು ಹೆದರ್ಸಿದ್ರೆ ಹೆದರಾವಲ್ಲ ಹೆದರಿಲ್ಲ ನಾ ಹೆದರೋದಿಲ್ಲ ನೀವು ಏನ್ ಕೆಟ್ಟ ಮಾಡೋರು ಅಷ್ಟೇ ಮಾಡ್ರಿ ನಿಮ್ಗೆ ಸರಿ ಅನ್ಸಿದ್ರು ಮಾಡ್ರಿ ನಿಮ್ಗೆ ನ್ಯಾಯವಾಗಿ ಅನ್ಸಿದ್ರು ಮಾಡ್ರಿ ನಮ್ ಮದ್ಯ ಕೂಡ್ತೀವಿ ಆದ್ರೆ ಹೆದರೋ ಪ್ರಶ್ನೆ ಇಲ್ಲ ಅಲ್ರಿ ನೀವು ಎಲ್ಲರೂ ಒಮ್ಮೆ ಮಾತಾಡ್ತೀರಿ ನಮ್ದು ಯಾಕೆ ಕೇಳಂಗಿಲ್ಲ ನೀವು ನಮ್ದು ಯಾಕೆ ಕೇಳಂಗಿಲ್ಲ ಇದು ಪ್ರಶ್ನೆ ನಮ್ದು ಕೇಳ್ಬೇಲೆ ನೀವು ಮಾತಾಡ್ರಿ ಇಲ್ಲ ಇದು ಪ್ರತಿ ಸಲ ನೋಡ್ತೀವಿ ನೀವು ಮಾತಾಡೋನು ಕೂಡ ಬೇಕಾಗ ಅಷ್ಟು ನಾವು ಮೀಡಿಯಾದವ್ರು ನೋಡ್ತಿರ್ಲಕ್ರಿ ಕೇಳ್ತಾರ ಶಾಂತ ಯಾಕೆ ನೀವ್ ಅದ್ ಹೇಳೋದ್ ಅವಶ್ಯಕ ಇಲ್ಲ ಹೌದು ನಮ್ದೇ ನೀವು ಮಾತಾಡ್ತೀರಿ ನೀವು ಹಂಗಿ ನಾವು ಹಂಗೆ ಅಂತ ಹೇಳ್ತೀರಿ ನಿಮ್ದು ಹೇಳ್ಬೇಡ ಅಂದ್ರೆ ನೀವು ದೇವ್ರ ನೀವು ದೇವ್ರ ನೀವು ದೇವ್ರ ಹೌದಾ ಹಾ ದೇವ್ರ ನಮಸ್ಕಾರ ದೇವ್ರ ನಮಸ್ತೆ ನಿಮ್ದು ಪದ್ಧತಿ ಅಲ್ಲಿದ ನಿಮ್ದು ಪದ್ಧತಿ ಅಲ್ಲ ಪದ್ಧತಿ ಅಲ್ಲಿದ ಯಾರ ಆರೋಪ ಮಾಡಿಲ್ಲ ತೋರಿಸಿಲ್ಲ ನೀವು ಪೆನ್ಷನ್ ಇದ್ಯಾಕೆ ಮಾಡಿಲ್ಲ ಅಂತ ಅದೇವ್ ನನ್ ಕನ್ನಡ ನನ್ಗೆ ಅಷ್ಟು ಜನ ಕನ್ನಡ ಇಲ್ಲ ಇಲ್ಲ ನೀವು ಪೆನ್ಷನ್ ಸರ್ ನೀವು ಮಾತಾಡೋದು ಕೊಟ್ಟಿಲ್ಲ ನನ್ನ ಮಾತಾಡೋದು ಕೊಟ್ಟಿಲ್ಲ ನನ್ನ ಮುಗಿದ ಮೇಲೆ ಮಾತಾಡ್ತಿದ್ರು ಚಲೋ ಬಿಡ್ರಿ ಸರ್ ಸರ್ ಮಾತಾಡ್ರಿ ಪ್ರಶ್ನೆ ಎತ್ತಿದ್ದೆ ನಾನು ತಾನೇ
ಬಿಡ್ರಿ ಮಾತಿಗೆ ಮಾತಿಗೆ ತೋರ್ಸಿಲ್ಲ ಅಂದಿಲ್ಲ ಸರ್ ತೋರ್ಸಿಲ್ಲ ಅಂದಿಲ್ಲ ನಾನು ರಿಪೀಟ್ ಮಾಡ್ರಿ ಈಗ ಈಗ ರಿಪೀಟ್ ಮಾಡ್ರಿ ನಾ ತೋರ್ಸಿಲ್ಲ ಅಂದಿಲ್ಲ ಸ್ಪೆಷಲ್ ಯಾಕೆ ಮಾಡಿಲ್ಲ ಅಂತ ಕೇಳಕ್ಕೆ ಇದ್ದೀನಿ ಮಾಡ್ರಿ ಮಾಡ್ರಲ್ಲ ಇಮಿಡಿಯೇಟ್ ಸಮಯ ಕೇಳ್ತೇನೆ ತೋರ್ಸಿಲ್ಲ ಸರ್ ನೀವೇನು ಮಾಡ್ರ ಎಲ್ಲ ಸರಿ ಮತ್ತ ನಾವು ನೋ ನಿಮ್ಮ ಕಡೆ ಆಡ್ರಾಗೇವು ನೀವೇನು ಮಾತಾಡ್ತೀರಿ ನಾವು ಕೇಳ್ಕೋಬೇಕು ಸರ್ ಜಿಲ್ಲಾಧೀಶ ಮನುಷ್ಯ ಅಲ್ಲೇನ ಅವ್ನಿಗೆ ಕೆಟ್ಟ ಅನ್ಸಾಗಿಲ್ಲ ಪತ್ರಕರ್ತ ಏನ ಪದ್ಧತಿ ನೀವು ಮಾತಾಡೋ ಕೊಡಿಲ್ರಿ ಸರ್ ನಮಗೂ ನೋಡ್ರಿ ಇಲ್ಲ ಇದು ಫಸ್ಟ್ ಟೈಮ್ ನಂಗೆ ಮಾತಾಡ್ಬೇಕು ಅನ್ನಿಸ್ತು ಯಾಕಂದ್ರೆ ನೀವು ನಮ್ಗೆ ಮಾತಾಡೋ ಕೊಡೋದಿಲ್ಲ ಮಾತಾಡೋ ಕೊಡೋದಿಲ್ಲ ಇಲ್ಲ ಮಾತಾಡೋ ಕೊಡೋದಿಲ್ಲ ನೀವು ನಿಮ್ಗೆ ಇಷ್ಟ ನಮ್ಮ ಸಂವಿಧಾನ ಇಷ್ಟು ಒಳ್ಳೆ ಅಧಿಕಾರ ಕೊಟ್ಟಿದ್ಲ ಆದ್ರದ ದುರುಪಯೋಗ ಆಗ್ಬಾರ್ದು ನಮ್ಮ ವಿನಂತಿ ನಮಗ್ ಗೊತ್ತಿಲ್ಲ ಸರ್ ನಿಮ್ಗೆ ಗೊತ್ತಿದ್ದ ಪ್ರಶ್ನೆ ನೀವು ಎತ್ತಿದ್ರ ಸರ್ ನಾ ಏನ್ ಕೇಳಿ ನೀವ್ ಒಂದು ಪ್ರಶ್ನೆ ಕೇಳ್ತಾನೆ ಉತ್ತರ ಕೊಡ್ಬೇಕು ಅಲ್ರಿ ಮಂಜು ನಮ್ ಕೇಳ್ರಿ ಈಗ ನೀವು ಪ್ರಶ್ನೆ ಕೇಳ್ಮೇಲೆ ನಾವು ಉತ್ತರ ಕೊಡ್ಬೇಕು ಬೇಡ ಇಲ್ಲ ಇಲ್ಲ ನೀವು ಇಲ್ಲ 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 ನಾ ಮಾಡಿಲ್ಲ ನಾ ವಿನಂತಿ ರಿಪೀಟ್ ಮಾಡ್ರಿ ರಿಪೀಟ್ ಮಾಡ್ರಿ ರಿಪೀಟ್ ಮಾಡ್ರಿ ಬಿಡ್ರಿ ಇಲ್ಲ ಶಮಿಸ್ಬೇಕು ನಮ್ಗೇನ್ ಪ್ರೂಫ್ ಮಾಡೋದು ಅವಶ್ಯಕತೆ ಇಲ್ಲ ಶಮಿಸ್ರಿ ನಿಮ್ ಮೇಲೆ ಬಿಟ್ಟಿಲ್ಲ ಶಮಿಸ್ರಿ ನೋಡ್ರಿ ಈ ಸಮಯ ಕೇಳ್ದು ಮುಗಿತು ನಾ ರಾಜಕೀಯ ಬಿಟ್ಟು ಮನೆ ಕೊಡ್ರಾಕ್ತ ನಂಗೆ ಇಷ್ಟ ನೀವ್ ಇಷ್ಟ ಇದು ಮಾಡಾಕದ ನಾವು ಕ್ಷಮೆ ಕೇಳಿದ್ರು ಮುಗಿತಲ್ಲ ಕ್ಷಮೆ ಕೇಳಿದ್ರು ಮುಗಿತಲ್ಲ ಕ್ಷಮೆ ಕೇಳಿದ್ರು ಕೈ ಮುಗಿದು ಮತ್ತೆ ನೀವು ಖಾಲಿ ಹಿಡಿಬೇಕಾ ನೀವ್ ಇಷ್ಟ ಇದು ಮಾಡಾಕಿದ್ದೀನಿ ನಾವು ಕ್ಷಮೆ ಕೇಳಿದ್ರು ಮುಗಿತಲ್ಲ ಹೇಳ್ರಿ ಏನ್ ಹೇಳಿ ಏನಿಲ್ಲ ಅವ್ರು ಹೇಳಿದ್ ನಮ್ ಶಮಿಸ್ರಿ ಈಗ ಏನ್ ನಿಮಗೇನ್ ಕೇಳಿದ್ರು ಒಂದು ಸಣ್ಣ ಹತ್ರ ಒಂದು ಪ್ರಶ್ನೆ ಕೇಳ ನಿಮ್ಮನ್ನ ಕೇಳ ನೀವು ಒಂದು ಚಾನಲ್ ಅಲ್ಲಿ ನೀವೇ ಕುತ್ಕೋತೀರಿ ನಿಮಗೆ ಡೈರೆಕ್ಟ್ ಆಗಿ ಧಮಕಿ ಕೊಡ್ತಾರೋ ಅವರು ನೀ ನನ್ ತಾಕತ್ತಿದ್ರೆ ನಾನು ವಿರುದ್ಧ ಎಲೆಕ್ಷನ್ ನಿಂತ್ಕೊಳ್ಳಿ ಅಂತ ಹೇಳಿ ಅದು ಸ್ಟಾರ್ಟ್ ಆಗಿದೆ ಅದಕ್ಕೆ ಅದೇ ಕುಕ್ಕರ್ ಮತ್ತು ಮಿಕ್ಸರ್ ವಿಷಯಕ್ಕೆ ತಾನೆ ಈಗ ಅವ್ರು ಮಾತಾಡ್ರಲ್ಲ ಇಲ್ಲೇ ನೋಡ್ರಿ ಇದ ಪದ್ಧತಿ ತಪ್ಪಲ್ಲ ನಿಮ್ದ ಇದ ತಪ್ಪ ಅಂತ ನಾ ಹೇಳಿ ಅವ್ರ ನಿಮ್ಮವ್ರ ಮಾತಾಡ್ತಾರೆ ಪೂರ್ತಿ ಮಾಡ್ಲೇ ಅಲ್ಲ ಡಿಸ್ಕಷನ್ ಲೈವ್ ಅಲ್ಲಿ ಇದ್ರ ನಿಮ್ದು ಮುಗಿಸ್ರಿ ಸರ್ ನಾವು ಉತ್ತರ ಕೊಡ್ತೇವೆ ಅದಾದ್ಮೇಲೆ ಎಲ್ಲಾ ಚಾನಲ್ ಯೂಟ್ಯೂಬ್ ತೆಗೆದು ನೋಡ್ರಿ ಸರ್ ಎಲ್ಲಾ ಚಾನಲ್ ಸುದ್ದಿ ಮಾಡಿದ್ದೀವಿ ನೀವು ಅದು ಸುದ್ದಿ ಮಾಡಿಲ್ಲ ಅನ್ನೋದು ಸರ್ ಸುದ್ದಿ ಮಾಡಿಲ್ಲ ಅಂದಿಲ್ರಿ ಇನ್ನೂ ನೀವು ತಪ್ಪು ನಾ ಏನ ಸ್ಪೆಷಲ್ ಯಾಕೆ ನೀವು ಮಾಡಬಾರ್ದು ಅಂತ ಕೇಳಿ ವಿನಂತಿ ಈಗ ಸರ್ ಸರ್ ನೀವು ಮಾಡೋದು ಆರೋಪ ಅಂದ್ರೆ ಹೆಂಗಾಗತ್ತಂದ್ರೆ ನಾವು ಒಬ್ಬರೇ ಪ್ರವಾಗ ಮಾಡತ್ತೇವೆ ಅನ್ನೋ ಹಂಗಾಗತ್ತಿ ನಾವು ಹಂಗೇನೆ ಅವ್ರು ನಾ ಪ್ರವಾಗ ಅಂದಿಲ್ರಿ ಸ್ಪೆಷಲ್ ಇಶ್ಯೂ ಅಲ್ರಿ ಸ್ಪೆಷಲ್ ಇಶ್ಯೂ ಯಾರು ಮಾಡ್ತಾ ಇಲ್ಲ ಅಂತ ಕೇಳಿ ಈಗ ನೋಡ್ರಿ ನಿಮ್ಗೊಂದು ಇನ್ಫಾರ್ಮೇಶನ್ ಅಂತ ಹೇಳ್ತೀವಿ ಅದ ನೀವು ಸ್ಪೆಷಲ್ ಮಾಡ್ರಿ ಅಂತ ಹೇಳಿದ್ಮೇಲೆ ಆರೋಪ ಅಂತ ತಿಳ್ಕೊಂಡ್ರೆ ನಾತ್ಕ ಏನ್ ಮಾಡಕ್ಕಾಗ್ತದೆ ಅಲ್ರಿ ಅವ್ರು ಒಬ್ರ ಮಾಡಕ್ಕದ್ರಲ್ಲಿ ಕ್ಯಾಂಟರ್ಗಳು ಹಚ್ಚಿ ಅವ್ರ ತೆಂಗಿನಕಾಯಿ ತಗೊಂಡು ತಿರುಗೋದು ಅವ್ರ ನೋವು ತಗೊಂಡು ತೆಂಗಿನಕಾಯಿ ತಗೊಂಡು ತಿರುಗ್ತಾ ಇಲ್ಲ ಇದು ಪ್ರತಿಯೊಂದು ಸೋಷಿಯಲ್ ಮೀಡಿಯಾಗ ಬರ್ತಾ ಇದ್ದೀನಿ ನಾ ಹೇಳ್ತಾ ಇಲ್ಲ ಆಯ್ತು ಕೊಟ್ರೆ ಸರ್ ಒಂದ್ ನಾ ಹೇಳೋ ಇಲ್ಲ ನನ್ನ ಭಾವನೆಗ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ನನ್ ತಿಳ್ಕ ಅನ್ಸ್ತಾ ಇದೆ ಆದ್ರೂ ನಿಮ್ದೇನು ಮನ್ಸು ನೋವಾಗಿದ್ರೆ ಶಮಿಸ್ರಿ ಇಲ್ಲ ನಾ ಏನ್ ಹೇಳಕ್ ನಿಮ್ಗೆ ಬಹುಶಃ ಅರ್ಥ ಆಗಿಲ್ಲ ನನ್ನ ಭಾವನೆ ನೀವು ತಿಳ್ಕೊಂಡಿಲ್ಲ ಇಷ್ಟ ನನ್ಗ ಅನಿಸ್ತೈತಿ ನನ್ನ ಭಾವನೆ ನೀವು ತಿಳ್ಕೊಂಡಿಲ್ಲ ಅಂತ ನನ್ಗ ಅನಿಸ್ತೈತಿ ಆದ್ರೂ ನಿಮ್ ಮನ್ಸು ನೋವಾಗಿದ್ರೆ ಶಮಿಸ್ಬೇಕು ಸರಿಗ ಒಂದ್ ಮಾತಾಯ್ತಂತೆ ಈಗ ಅವ್ರು ಕೇಳೋದು ನಿಮ್ಗೆ ಸಿಟ್ ಮಾಡ್ಕೊಂಡ್ರೆ ಅದ್ ಸಬ್ಜೆಕ್ಟ್ ಡೈವರ್ಟ್ ಆಗ್ಬಾರ್ದು ಈಗ ನೀವ್ ಏನ್ ಮಾಡಿದ್ರಿ ಹಿಂದಕ್ಕೆ ಕುಕ್ಕರ್ ಕೊಟ್ಟಾಗ ಆರೋಪ ಮಾಡಿದ್ರಿ
ಮತ್ತ ಅದನ್ನ ವಿರೋಧ ಮಾಡಿದ್ರಿ. ಕುಕ್ಕರ್ ಕೊಡುವಂತ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರಿಯಲ್ಲ, ಮತದಾರರು ಖರೀದಿ ಮಾಡಿದಂಗೆ ಆಗ್ತದ ಅಂತ ಹೇಳಿ. ಈಗ ನೀವು ನಿಮ್ಮ ಹುಟ್ಟಹಬ್ಬದ ಕಾರ್ಯಕ್ರಮದೊಳಗ ನೀವು ತಾಟ್ ಕೊಟ್ರಿ, ಗ್ಲಾಸ್ ಕೊಟ್ರಿ, ಆ ರೀತಿ ನೀವು ಅದನ್ನ ವಿರೋಧ ಮಾಡಿದ್ನಾಗ ನೀವು ಗಿಫ್ಟ್ ಕೊಡುವಂತ ಸರಿನಾ ಅದ ಅಂತ. ಈಗ ನಾವು ಒಂದ್ ಹತ್ರಾಗ ಪ್ರಸ್ತಾಪ ಮಾಡಿದ್ದೇನೆ ವಿಷಯ ಏನಂತ ಹೇಳಿದೇನೆ, ಇದೊಂದು ಚುನಾವಣೆ ಬಂದಾಗ ಒಂದು ಯುದ್ಧ ತರ ಒಂದು ಪ್ರಸಂಗ ಇದ್ದಾಗ ಮುಂದಿನ ಅವ ತಲವಾರ ತಗೊಂಡು ನಿಂತಾಗ ನಾ ಕೈ ಮುಗಿ ನಿಂತರ ಅವನನ್ನು ಮುಗಿಸಿ ಹೋಗ್ತಾನು. ಮತ್ತು ನನ್ನ ಅನುಭವ, ನಾ ಈ ಮೂರು ಟೋಟಲ್ ಮೂರು ಚುನಾವಣೆ ಮಾಡಿನಿ, ಎರಡು ಚುನಾವಣೆಯಲ್ಲಿ ನನಗೆ ಏನು ಓಟು ಬಿದ್ದಿದ್ದು ಅದಕ್ಕಿಂತ 12,000 ಓಟು ನಂಗೆ ಸೋತಾಗಿ ಬಿದ್ದಿದ್ದಾವೆ ಎಕ್ಸ್ಟ್ರಾ. ಆದರೂ ನಾ ಯಾಕೆ ಸೋತ್ನಿ, ಇದ್ರ ಕಾರಣ ಜನ ಅವ್ರೇನು ಹಂಚಾಕದಾರೋ ಅದಕ್ಕೆ ವಿಶೇಷವಾಗಿ ಮಹಿಳಾ ವರ್ಗ ಅವ್ರು ಆನೆ ಮಾಡಿ ಅವ್ರಿಗೆ ಕಟ್ಕೋತಾ ಇದ್ದಾರೆ, ಅದ್ರ ಕಾರಣ ನಾ ಸೋತಿದ್ದೇನೆ. ಮತ್ತು ನಾ ಈಗ ಕೆಲವೊಂದು ನಮ್ಮ ಕಾರ್ಯಕರ್ತರದಾಗು ಚರ್ಚೆ ಆಗ್ತಿರ್ತಾವೆ. ಕೆಲವೊಂದು ಕಾರ್ಯಕರ್ತರು ಏನಂದ್ರು, ಸರ್ ನೀವು ಬರೀ ಭಾಷಣ ಕೊಟ್ಟು ಹೋದ್ರೆ ನಡೆಯಂಗಿಲ್ಲ, ಅವ್ರು ಹಂಚಾಕದವ್ರು ನೀವು ನೋಡ್ಕೋತ ಕೂತ್ರೆ ಜನ ಪ್ರಶ್ನೆ ಮಾಡ್ತಾರೆ, ಇವ್ರು ಬರೀ ಮಾತಾಡಿ ಹೋಗವ್ರೇನಂತ. ಅದಕ್ಕೆ ನಾ ಸ್ಟೇಜ್ ಮೇಲೆ ನಿಮ್ಗೆ ಹೇಳಿದ್ದೀನಿ, ಮತ್ತೊಂದು ನಾ ರಿಪೀಟ್ ಮಾಡ್ತೇನೆ, ಅವ್ರು ಕೊಟ್ಟರೆ ನಾ ಕೊಡ್ತೇನಂತ ಮಾತಾಡಿಲ್ಲ, ಅವ್ರು ಕೊಟ್ಟರೆ ಅದಕ್ಕೆ ಉತ್ತರ ಕೊಡ್ತೀನಿ. ಇದೇನು ಯುದ್ಧ ಇದೆ, ಯುದ್ಧದಾಗ ಅವ್ರು ಏನು ಮಾಡೋಕ್ಕಾದ್ರೆ ಅದಕ್ಕೆ ಉತ್ತರ ಕೊಡಬೇಕಾಗ್ತಿದೆ ಅಂತ ಇವತ್ತೂ ನಾ ಅದಷ್ಟೇ ಅಂಡ. ಅದ್ರಾಗ ಏನೂ ಚೇಂಜ್ ಇಲ್ಲ, ಅವ್ರು ಕೊಡೋಕತ್ರ ನಮ್ಗೆ ಅದಕ್ಕೆ ಉತ್ತರ ಕೊಡಬೇಕಾಗ್ತೈತಿ. ನಮ್ಮ ಮತ್ತೊಂದು ಸುವರ್ಣ ಚಾನೆಲ್ದಾಗ ಭಾಳ ಒಳ್ಳೆ ನೀವು ಪ್ರಸ್ತಾಪ ಮಾಡಿ, ಅವ್ರು ಇದ್ರು ನಡೀತಾ ಇದ್ದಾಗ ಅವು ಎಲ್ಲರೂ ನೋಡಿರ್ಬೋದು. ಅವ್ರು ನನ್ನ ನಮ್ಮ ಬ್ರದರ್ ಮಾಡೋಕ್ಕದಾರು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ, ನಿಮ್ಗೆ ಗೊತ್ತಿದೆ ಅವ್ರು ಸ್ವಂತ ತಿರುಗಾಕದಾರ ಎಲ್ಲೆಲ್ಲಿ ರಂಗೋಲಿ ಹಾಕಾಕದಾರ ಅಂತ. ನೀವು ಮೀಡಿಯಾ ಅಂತ ಒಂದು ಪಾಠ, ಬಟ್ ನೀವು ಇಲ್ಲಿ ನಮ್ಮ ನಾಗರಿಕ ಕೂಡ, ರಹಿವಾಸಿ ಕೂಡ ನೀವೆಲ್ಲರೂ, ನಾವೆಲ್ಲರೂ ಒಂದು. ಸಂಜಯ್ ಪಾಟೀಲ್ ಏನು ಮಾಡಾಕದ ನೀವು ಕಣ್ಣಲ್ಲಿ ನೋಡ್ತಾ ಇದ್ದೀರಿ. ಆದ ನಾ ಸುಳ್ಳು ಮಾತಾಡ್ಕತ್ರ ನೀವು ಅದಕ್ಕೂ ಒಬ್ಬರು ಪತ್ರಕರ್ತರಾಗಿ ಸುಳ್ಳು ಮಾತಾಡ್ಕದೆ ಅಂತ ಅನ್ಬೇಕಂತ ನನ್ನ ಭಾವನೆ. ನಾ ನಿಮ್ಗೆ ಆರೋಪ ಮಾಡ್ತಾ ಇಲ್ಲ, ನನ್ನ ಭಾವನೆ. ಸಂಜಯ್ ಪಾಟೀಲ್ ಸುಳ್ಳು ಮಾತಾಡ್ದ, ನಿಮ್ಮ ಕಣ್ಣ ಎದುರುಗಡೆ ಇದೆ. ಸಂಜಯ್ ಪಾಟೀಲ್ ಈಗ ಒಂದು ಹೇಳ್ದ, ಮಧ್ಯಾಹ್ನ ಒಂದು ಹೇಳಕ್ಕದನು, ಸಂಜಯ್ ಪಾಟೀಲ್ ಕೆಲಸ ಒಂದು ಮಾಡಾಕದ, ಮತ್ತು ಮೀಡಿಯಾ ಮುಂದೆ ಒಂದು ಹೇಳಕ್ಕದನು. ನೀವು ಬೀಯಿಂಗ್ ಅ ಲೋಕಲ್ ರೆಸಿಡೆನ್ಸ್ ಆಫ್ ಬೆಳಗಾಂ, ನಿಮಗೆ ಗೊತ್ತಿದ್ದ ಅದಕ್ಕೆ ವಿರೋಧ ಮಾಡ್ರಂತ ನನ್ನ ಭಾವನೆ. ಅವ್ರು ಸುಳ್ಳು ಸ್ಟ್ರೇಟ್ ವೇ ಸುವರ್ಣ ಚಾನೆಲ್ ಮೇಲೆ ಸುಳ್ಳು ಹೇಳರು, ನನಗೆ ಗೊತ್ತಿಲ್ಲ ನಮ್ಮ ಬ್ರದರ್ ಮಾಡಾಕದಾನಂತ. ಇದು ನಿಮಗೆ ಗೊತ್ತಿದೆ, ಅವ್ರು ಸ್ವಂತ ತಿರುಗಾಕದಾರ, ಸ್ವಂತ ರಂಗೋಲಿ ಹಾಕಕ್ಕೆ ಹೇಳಾಕದಾರ, ಸ್ವಂತ ಮುಂದಾಗಿ ಮಾಡಾಕದಾರು, ಎಲ್ಲ ಮಹಿಳೆಯರು ಮಾತಾಡ್ಕದಾರ, ಹೆಬ್ಬಾಗರ ಬಾಯಿ ಕೂಡ ಹಾಕದಾರ ಅಂತ. ಇದು ಗೊತ್ತಿದ್ದಿಂದ ನೀವು ಆತ್ಕ ನಿಮ್ಮದು ಒಂಥರ ಅಪಮಾನ ಅಲ್ಲ. ನೀವು ಲೋಕಲ್ ಇದ್ದ ಅವ್ರು ರಾಜ್ಯ ಮಟ್ಟದವ್ರ ಒಂದು ಚಾನೆಲ್ನಲ್ಲಿ ಇಂಟರ್ವ್ಯೂ ಮಾಡಿದಾಗ ಅವ್ರು ಆ ಥರ ಸುಳ್ಳು ಹೇಳ್ತಾರಂತ, ನೀವು ಇಲ್ಲಿಂದ ಕರೆಕ್ಟ್ ಇದು ಮಾಡ್ತಿರಲ್ಲ ಎಲ್ಲ. ಅದು ಭಾವನೆ ಏನಂದು ಈ ಥರ ನನಗೆ ಅನಿಸ್ತು. ಇನ್ನೂ ಸುಗಂಧಿ ಅವ್ರು ನೀವು ನನ್ನ ಮಾತು ಸುದ್ದಿ ಅಲ್ಲ, ನಾ ಏನು ಹೇಳ್ತಾ ಇದ್ದೆ. ನೀವು ಅದಕ್ಕೆ ಸ್ಪೆಷಲ್ ಯಾಕೆ ಮಾಡಬಾರ್ದ ನನ್ನ ಭಾವನೆ. ಸ್ಪೆಷಲ್ ಐಟಮ್ ಅಲ್ರಿ ಈಗ ದಿವಸ ಇವತ್ತು ಎಮ್ ಕೆ ಹುಬ್ಳಿಯಾಗ ಮೂರು ಕ್ಯಾಂಟರ್ ನಿಂತಾವ, ಬಾಗೇವಾಡಿ ಸ್ಕೂಲ್ ಎದುರುಗಡೆ 4 ಕ್ಯಾಂಟರ್ ಇದಾವ, ಗಣೇಶ್ಪುರದಲ್ಲಿ 4 ಕ್ಯಾಂಟರ್ ಇದಾವ, ಈ ಕಡೆ ನಮ್ಮ ನಾವ್ಗೆ ಕಡೆ 4 ಕ್ಯಾಂಟರ್ ಇದಾವ. ಆ ಕ್ಯಾಂಟರ್ ಹೋದಲ್ಲಿ ಅಲ್ಲಿ ತೆಂಗಿನಕಾಯಿ ಕೇಳ್ರಿ, ಸ್ವಲ್ಪ ಪೂರ್ತಿ ಮುಗಿಸ್ತಾನೆ ನೀವು, ಆಮೇಲೆ ನನಗೆ ಏನು ಬೇಕಾದ ಕೇಳ್ರಿ ನಿಮ್ಗೆ ಅಧಿಕಾರಿ. ತೆಂಗಿನಕಾಯಿ ತಗೊಂಡ ಹಾನಿ ಮಾಡಿಸ್ಕೊಳಕ್ಕದಾರ, ಅದೊಂದು ನೀವು ಸ್ವಂತನೂ ರೆಕಾರ್ಡ್ ಮಾಡ್ಬೋದಲ್ಲ ತೆಂಗಿನಕಾಯಿ ಹಾನಿ ಮಾಡಿ, ಯಾಕಂದ್ರೆ ನೀವು ಸ್ಟಿಂಗ್ ಆಪರೇಷನ್ ಅಂತ ಒಂದು ಮೀಡಿಯಾದಾಗ ಬರ್ತೀವಿ, ನೀವು ಮಾಡ್ತೀರಿ. ಸಂಜಯ್ ಪಾಟೀಲ್ ಏನಾರು ತಪ್ಪಾಕತ್ರ ಸ್ಟಿಂಗ್ ಆಪರೇಷನ್ ಮಾಡಿ ಅವನಿಗೆ ಬತ್ಲೆ ಮಾಡುವಂಥ ಅಧಿಕಾರ ಮೀಡಿಯಾಗಿದೆ, ಹೌದಲ್ಲ? ಅದು ಯಾಕೆ ಆಗ್ತಾ ಇಲ್ಲ, ನನ್ನ ಭಾವನೆ ನಿಮ್ಮ ಮುಂದೆ ವ್ಯಕ್ತ ಮಾಡಿದ್ದೆ. ನೀವು ಮಾಡ್ರಿ ಅಂತ ನಿಮ್ಗೆ ಆದೇಶ ಮಾಡುವಂತ ನನಗೆ ಶಕ್ತಿನೂ ಇಲ್ಲ, ನನಗೆ ಅಧಿಕಾರವೂ ಇಲ್ಲ. ಇಲ್ಲ ಅಲ್ರಿ, ಓಪನ್ ಸರ್ಜರಿ ಸರ್, ನಾ ಭಾವನೆ ಅಂತ ಹೇಳ್ರಿ, ನಾ ಭಾವನೆ ಅಂತ ಭಾವನೆ ಅಂತ ಹೇಳಕ್ಕೆ ಮತ್ತೆ ನೀವು ಅದ ಅನ್ನಕ್ಕಿದ್ರಿ. ಮಾತು ಮಾತಿಗೆ ಬೆಳೆಸು ಹೇಳ್ರಿ ಹೇಳ್ರಿ. ನಿಮ್ಮ ಪಕ್ಷದ ಕಾರ್ಯಕರ್ತರು ಏನ್ ಮಾಡ್ತಾರ, ನೀವೇನ್ ಮಾಡ್ತೀರಿ? ಆಮೇಲೆ ಗ್ರಾಮೀಣದಲ್ಲಿ ನಿಮ್ಮ ಬಿಜೆಪಿ ಅಭ್ಯರ್ಥಿಗಳು ಎರಡ್ ಜನ ಆದ್ರೆ ಮೊದಲು ಅದನ್ನು ಸ್ಪಷ್ಟಪಡಿಸಿ. ಯಾಕಂದ್ರೆ ಅಲ್ಲೊಂದು ಉತ್ತರ ಕೋಪಮ್ಮ ಇದೆ, ನಿಮ್ಮ ಗ್ರಾಮೀಣದಲ್ಲೇ ಪೂರ್ವ ಕೋಪಮ್ಮ, ಪಶ್ಚಿಮ ಕೋಪಮ್ಮ, ಉತ್ತರ ಕೋಪಮ್ಮ, ದಕ್ಷಿಣ ಕೋಪಮ್ಮ, 4 ಜನ ಆದರೆ ನೀವು ಸಂಘಟನೆ ಹೇಗೆ ಮಾಡ್ತೀರಿ? ಮತ್ತು ಕಾರ್ಯಕರ್ತರು ಉಪವಾಸಕರ ಹೇಗೆ ತಗೋತೀರಿ? ಮತ್ತೆ ನಿಮ್ಗೆ ಒಬ್ಬೊಬ್ಬರು ನಾಯಕರು ಬಂದು ಒಬ್ಬೊಬ್ಬರನ್ನ ಪ್ರಚಾರ ಮಾಡ್ಕೊಂಡು ನಿಮ್ಮ ಇಂಟ್ರೋಡ್ಯೂಸ್ ಮಾಡಿ ಹೋಗ್ಬಿಡ್ತಾರೆ. ಬಟ್ ನಿಮ್ಮ ಸಂಜಯ್ ಪಾಟೀಲ್ ಅವ್ರ ಪಾತ್ರ ಏನಿಲ್ಲ, ಆ ಧನಂಜಯ ಜಾಧವ್ ಪಾತ್ರ ಏನು, ಮತ್ತೆ ಅವ್ನು ಇವನು ಯಾರೋ ನಾಗರಾಜ್ ಇವನೇನು ಏನ್ ಹೇಳಿ ಸರ್? ನಿಮ್ಮಲ್ಲೇನೆ ಇಷ್ಟು ಕಚ್ಚಾಟಗಳು ಇಟ್ಕೊಂಡು ಮಂಜುನಾಥ್ ಅವರ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಆದ್ರೆ ನಾವು ಇದು ಪ್ರತಿ ಸಲ ವೇದಿಕೆ ಮೇಲೆ ಇದು ಪ್ರಸ್ತಾಪ ಮಾಡ್ತಾ ಇದ್ದೀವಿ. ಎಲ್ಲರೂ ಒಂದ್ ಕಡೆ ಖಾಲಿ ಇದ್ದಾಗ ಪ್ರಜಾಪ್ರಭುತ್ವದಲ್ಲಿ ಆಕಾಂಕ್ಷಿ ಇರೋದಾ ತಪ್ಪಲ್ಲ, ನನಗೂ MLA ಆಗ್ಬೇಕು ಅನಿಸ್ತೈತಿ, ಮತ್ತೊಬ್ರಿಗೂ ಅನಿಸ್ತೈತಿ. ಆ ಥರ ನಮ್ಮ ಕಡೆ ಆಕಾಂಕ್ಷಿಗಳು ಇದ್ದಾರೆ, ಬಹಳ ಮಂದಿ ಇದ್ದಾರೆ, 8-10 ಮಂದಿ ಇದ್ದಾರೆ. ಆದ್ರೆ ನಾವು ಬಹಳ ಎಲ್ಲರೂ ಒಂದು ಮಾತು ಎಲ್ಲರೂ ಮಾತಾಡ್ತೀವಿ. ಅವ್ರು ಧನಂಜಯ ಜಾಧವ್ ಇರ್ಬೋದು,
ವಿನಯ್ ಕದಂ ಇರ್ಬೋದು, ನಾಗೇಶ್ ಮನ್ನೋಳ್ಕರ್ ಇರ್ಬೋದು, ಮತ್ತು ದೀಪಾ ಕುರ್ಚಿ ಅಂತ ಇರ್ಬೋದು, ಭಾಳ ಜನ ಟಿಕೆಟ್ ಕೇಳ್ತಾ ಇದಾರೆ ಅವ್ರು ಎಲ್ಲರೂ ಕೂಡ ನನಗೆ ಹಿಡಿದು ನೀವು ನನ್ನ ಮಣ್ಣಿನ ಕಾರ್ಯಕ್ರಮ ನೋಡಿರ್ಬೋದು. ನಮಗ ಬಿ ಜೆ ಪಿ ಯಾರ ಕ್ಯಾಂಡಿಡೇಟ್ ಆಗ್ತಾರೆ ಕಮಲ್ ಗೆಲ್ಸೋದಂತ ನಮ್ಮ ಗುರಿ. ಈಗ ಆಕಾಂಕ್ಷಿ ಇರೋದ ಅದಕ್ಕೆ ಪ್ರಯತ್ನ ಮಾಡೋದ ಅದು ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೆ ಅಧಿಕಾರ ಇದೆ. ನಮ್ಮಲ್ಲೇ ಈ ಬರೀ ಇಲ್ಲೇ ಅಲ್ಲ ಅಷ್ಟ. ಹಾಂ, ಏನು ಹೃದಯದಿಂದ ಹೇಳಕ್ರೆ ನಾ ಮತ್ತು ನನ್ನಷ್ಟು ನೀವು ನನ್ನ ಸ್ವಲ್ಪ ಅದೇ ನಂದು ಒಂದು ನಿಮಿಷ ಸರ್ ಇವ್ರಿಗೆ ಮಾತು. ನಾ ಒಬ್ಬ ಸ್ಟೇಜ್ ಮೇಲೆ ಹೇಳ್ತಾ ಇರ್ತೇನೆ, ನಾ ಬಿ ಜೆ ಪಿ ಬಿಟ್ಟು ಬೇರೆ ಮಾಡೋ ತಂದೆ ತಾಯಿ ಹುಟ್ಟಿಲ್ಲ. ಕಮಲ್ ಇದೇ ನಂದು ಉಸಿರ, ಕೇಸರಿ ಧ್ವಜ ಇದೇ ನಂದೆಲ್ಲ ಗುರಿ, ಹಿಂದುತ್ವ ಅದೇ ನನ್ನ ವಿಚಾರಧಾರೆ. ನನಗೆ ಕೊಟ್ಟರೂ ಸ್ವಾಗತ ಕೊಡಲಿಲ್ಲ ಆದ್ರೂ ಬಿ ಜೆ ಪಿ ಗೆಲ್ಸಕ್ಕೆ ಕೆಲಸ ಮಾಡೋವಂತ ನಾ ಭಾಳ ಮೇ ಸಲ ವೇದಿಕೆ ಮೇಲೆ ಮಾತಾಡಿದ್ದೇನೆ ಸರ್. ನಾ ಏನು ಮೀಡಿಯಾ ಪ್ರೆಸ್ ಕಾನ್ಫರೆನ್ಸ್ ತೊಗೊಂಡು ಮಾತಾಡುವಂಥ ವಿಷಯ ಅಲ್ಲಿದ್ದ. ನಾ ವೇದಿಕೆ ಮೇಲೆ ನೇರವಾಗಿ ಮಾತಾಡ್ತೀನಿ, ಬಿ ಜೆ ಪಿ ಗೆಲ್ಸೋದು ಅಷ್ಟೇ ಗುರಿ. ನಾ ಭಾಳ ಸಮಾಧಾನ ಇದ್ದೇನೆ ಸರ್, ಮಂಜುನಾಥ್ ಸರ್ ಎರಡು ಸಲ ಎಮ್ ಎಲ್ ಎ ಆಗಿದ್ದೇನೆ, ಯಾಕಂದರೆ ನನ್ನ ಊರು ಮಹಾರಾಷ್ಟ್ರದಲ್ಲಿ ಹುಟ್ಟು ಬೆಳೆದಿದ್ದೇನೆ, ಅಲ್ಲಿ ನಾ ಸಣ್ಣಾಗಿದ್ದ ಬೆಳೆದಿನವ. ಇಲ್ಲಿ ಬಂದು ನನಗೆ ಇಷ್ಟು ಪ್ರೀತಿ ಮತ್ತು ಅಧಿಕಾರ ನನಗೆ ಕರ್ನಾಟಕ ನಾಡಿನ ಜನ ಕೊಟ್ಟಿದ್ದಾರೆ. ಅದ್ರ ಋಣ ನಾ ಸತ್ರು ತೀರ್ಸಕ್ಕೆ ಸಾಧ್ಯಿಲ್ಲ, ಮತ್ತೆಷ್ಟು ಅಪೇಕ್ಷೆ ನನಗೆ. ಹಾಂ, ಅದರ ಅಪೇಕ್ಷೆ ಬಿಟ್ಟಿಲ್ಲ, ಆದರೆ ಸಿಗಬೇಕಂತ ತಲೆ ಕೆಡ್ಸ್ಕೊತಲ್ಲ. ಮತ್ತು ನೀವು ಸ್ವಲ್ಪ ನೀವು ಮೀಡಿಯಾದ ಬಾಜುಕಿಟ್ಟು ನನ್ನ ಸಂಜೆ ಪಾಟ್ಲ ನೀವು ದೋಸ್ತ ಅಂತ ಭಾಳಷ್ಟು ತಲೆ ಕೆಡ್ಸ್ಕೊಂಡು ನೋಡಿದ್ದಾರೆ ನನಗೆ. ನೀವು ಯಾವಾಗ ನೀವು ಕೆಲವೊಂದು ಸಲ ಅಂತಿರ್ಬೋದು ಇದು ಎಷ್ಟು ಆಗಿಲ್ಲ ಅಲ್ಲ ಸೋತಿದ ಕಾರಣ ನಿಮಗೂ ಬೇರೆ ಸರಿ. ಆಕಾಂಕ್ಷಿಗಳು ಇರೋದು ತಪ್ಪಲ್ಲ, ಆದ್ರೆ ಆಕಾಂಕ್ಷಿಗಳು ತಮ್ಮದೇ ಆದಂತ ಪ್ರೋಟೋಕಾಲ್ ಅನ್ನು ಉಲ್ಲಂಘನೆ ಮಾಡಿ ತಮ್ಮದೇ ಆದಂತ ಕಚೇರಿ ಮಾಡಿಕೊಂಡು ತಮ್ಮದೇ ಆದಂತ ಪ್ರಚಾರ ಶುರು ಮಾಡಿಬಿಟ್ಟಿದ್ದಾರೆ. ಈಗ ಬಿಜೆಪಿ ಅಧ್ಯಕ್ಷರಾಗಿ ನಾ ವರದಿ ಮಾಡೋದು ಕೆಲಸ ಮಾಡಿದ್ದೀನಿ, ನಮ್ಮ ರಾಜ್ಯದ ನಾಯಕ ಅದ್ರ ಬಗ್ಗೆ ಪ್ರೋಟೋಕಾಲ್ ಪ್ರಕಾರ ತಮ್ಮ ಬ್ಯಾನರ್ ನಲ್ಲಿ ಎಲ್ಲ ನಾಯಕರ ಫೋಟೋಗಳು ಇರ್ತಾವ, ಅದು ಪ್ರೆಸೆಂಟ್ ಎಂ ಎಲ್ ಎ ಫೋಟೋಗಳು ಇಲ್ಲ, ತಮ್ಮ ಕಾರ್ಯಕರ್ತರು ಆ ರೀತಿ ಒಂದು ಶಿಷ್ಟಾಚಾರ ಉಲ್ಲಂಘನೆ ಮಾಡ್ತಾ ಇದ್ದಾರೆ. ನೀವು ಜಿಲ್ಲಾ ಅಧ್ಯಕ್ಷರು ಮತ್ತು ಗ್ರಾಮೀಣ ಅಧ್ಯಕ್ಷರು ಏನ್ ಯಾವ ಕ್ರಮ ಕೈಗೊಳ್ತಾ, ನಿಮ್ಮಲ್ಲಿ ಶಿಸ್ತನ ಉಳಿದಿಲ್ಲ? ಶಿಸ್ತು ಅಂತಲ್ಲ, ಚುನಾವಣೆ ಬಂದಾಗ ಕೆಲವು ಮಂದಿ ಭಾಳ ಬ್ರೇಕ್ ಇಲ್ಲದ ಅವ್ರಿಗೆ ಮೀಟಿಂಗ್ ಒಳಗೆ ನಾವು ಇನ್ಸೈಡ್ ಏನಂತಾರ ಇತರಾಗ ಎಲ್ಲ ನಮ್ಮ ನಾಯಕರು ಏನೇನು ಹೇಳೋದು ಹೇಳ್ತಾರೆ, ಕೆಲವು ಮಂದಿ ಕೇಳ್ತಾರೆ ಕೇಳಂಗಿಲ್ಲ, ಅವ್ರು ಕೇಳಂಗಿಲ್ಲ, ಅವ್ರದ್ದು ಅರ್ಥ ತಿಳ್ಕೊಳ್ಳೋದು ಅವ್ರ ಪಕ್ಷದಲ್ಲಿ ಭವಿಷ್ಯ ಇಲ್ಲ. ಹಠ ಮಾಡೋರಿಗೆ ಎಲ್ಲರೂ ತುಳ್ಕೂರು ನನಗೆ ಏನಾದ್ರು ಒಂದು ಪಕ್ಷ ಆದೇಶ ಮಾಡಿ ಅದನ್ನ ಪಾಲನೆ ಮಾಡ್ಲಿಲ್ಲ ಅಂದ್ರೆ ಪಕ್ಷದವ್ರು ನಿಮ್ ಪಕ್ಕದಲ್ಲಿ ಕೂತಂತ ಬೆಣಕೆ ಅವ್ರನ್ನ ಕೇಳ್ರಿ ಯಾವ ರೀತಿ ಶಿಷ್ಟಾಚಾರ ಉಲ್ಲಂಘನೆ ಆಗ್ತಾ ಇದೆ. ಅವ್ರಿಗೂ ಗೊತ್ತಿದೆ, ಅವರೇ ದಿನ ಬೆಳಿಗ್ಗೆ ಒಂದು ಮಧ್ಯಾಹ್ನ ಒಂದು ಸಂಜೆಗೊಂದು ಟಿಕೆಟ್ ರಿಲೀಸ್ ಮಾಡ್ತಾ ಇದಾರೆ. ನಿಮ್ಮ ಆಕಾಂಕ್ಷೆಗಳನ್ನ ಲಿಂಗಾಯತರಿಗೆ ಸಿಗ್ತದೆ, ಮರಾಠರಿಗೆ ಸಿಗ್ತದೆ. ಒನ್ಸ್ ಅಗೇನ್ ಎಲ್ಲರಿಗೂ ಕ್ಷಮಿಸ್ಬೇಕು, ನಾವೇನು ನಮ್ದು ಭಾವನೆ ಹೇಳಿದ್ದು ಅದಕ್ಕೇನಾದ್ರು ನಿಮ್ಮ ಮನ್ಸು ನೋವಾಗಿದ್ರೆ ಸಾರಿ. ಬೆಣಕೆ ಅವರು